ಮತ್ತೆ ಕಪ್ಪು ಬಾವುಟ ಪ್ರತಿಭಟನೆ. ಎಸ್ಎಫ್ಐ ಕಾರ್ಯಕರ್ತರನ್ನ ಎದುರಿಸಿದ ರಾಜ್ಯಪಾಲ. ಕೇರಳ ರಾಜ್ಯಪಾಲ ಆರಿಫ್ ಮೊಹಮ್ಮದ್ ಖಾನ್ ಅವರು ಸೋಮವಾರ ಮತ್ತೆ ತಮ್ಮ ವಾಹನದಿಂದ ಕೆಳಗಿಳಿದು ಈ ಜಿಲ್ಲೆಯ ಬಟನೂರು ಪಟ್ಟಣದಲ್ಲಿ ತಮ್ಮ ಬೆಂಗಾವಲು ಪಡೆಗೆ ಕಪ್ಪು ಬಾವುಟವನ್ನ ಪ್ರದರ್ಶಿಸಿದ ಭಾರತೀಯ ವಿದ್ಯಾರ್ಥಿ ಫೆಡರೇಷನ್ ಕಾರ್ಯಕರ್ತರನ್ನ ಎದುರಿಸಿದ್ದಾರೆ. ನೆರೆಯ ವೈನಾಡ್ ಜಿಲ್ಲೆಯಲ್ಲಿ ಕಾಡು ಪ್ರಾಣಿಗಳ ದಾಳಿಯಲ್ಲಿ ಮೃತಪಟ್ಟವರ ಕುಟುಂಬದ ಸದಸ್ಯರನ್ನ ಭೇಟಿ ಮಾಡಿದ ನಂತರ ಆರಿಫ್ ಖಾನ್ ಇಲ್ಲಿಯ ವಿಮಾನ ನಿಲ್ದಾಣಕ್ಕೆ ತೆರಳುತ್ತಾ ಇದ್ದಾಗ ಈ ಘಟನೆ ಸಂಭವಿಸಿದೆ. ರಾಜ್ಯಪಾಲರ ಬೆಂಗಾವಲು ಪಡೆ ಹಾದು ಹೋಗ್ತಾ ಇದ್ದಾಗ ಎಸ್ಎಫ್ಐ ಕಾರ್ಯಕರ್ತರು ಅವರ ವಾಹನದ ಮುಂದೆ ಜಿಗಿಯನ್ನು ಯತ್ನಿಸಿ ಕಪ್ಪು ಬಾವುಟವನ್ನ ಪ್ರದರ್ಶಿಸಿದ್ರು. ಕಾರ್ಯಕರ್ತರ ವರ್ತನೆಗೆ ಕೋಪಗೊಂಡ ರಾಜ್ಯಪಾಲರು ತನ್ನ ಕಾರನ್ನ ನಿಲ್ಲಿಸಲು ಸೂಚಿಸಿ ಕೆಳಗಿಳಿದು ಪ್ರತಿಭಟನಾಕಾರರ ಎದುರು ಬಂದು ನಿಂತು ಬನ್ನಿ ಅಂತ ಕರೆದರು. ಪೊಲೀಸರ ಮತ್ತು ಭದ್ರತಾ ಸಿಬ್ಬಂದಿ ರಾಜ್ಯಪಾಲರು ಸಮಾಧಾನವನ್ನ ಪಡಿಸಲು ಯತ್ನಿಸಿದ್ರು ಕೂಡ ಗವರ್ನರ್ ಖಾನ್ ಮನ್ನಿಸಲು ಸಿದ್ಧರಿರಲಿಲ್ಲ. ಇದು ಉದ್ವಿಗ್ನ ಕ್ಷಣಗಳಿಗೆ ಕಾರಣವಾಯಿತು. ಕೊನೆಗೂ ರಾಜ್ಯಪಾಲರನ್ನ ಕಾರಿನ ಒಳಗಡೆ ಹತ್ತಿಸಿಕೊಳ್ಳುವಲ್ಲಿ ಭದ್ರತಾ ಸಿಬ್ಬಂದಿಗಳು ಯಶಸ್ವಿಯಾದರು. ತನ್ನ ವಿರುದ್ಧ ಪ್ರತಿಭಟಿಸಿದಂತಹ ಎಸ್ಎಫ್ಐ ಕಾರ್ಯಕರ್ತರನ್ನ ಬಂಧಿಸುವಂತೆ ಒತ್ತಾಯಿಸಿ ಕೊಲ್ಲಂನ ನೀಲ್ಮೇಲ್ನಲ್ಲಿ ರಾಜ್ಯಪಾಲರು ರಸ್ತೆ ಬದಿ ಪ್ರತಿಭಟನೆ ನಡೆಸಿದ ವಾರಗಳ ನಂತರ ಮಟ್ಟನೂರು ಈ ಘಟನೆ ನಡೆದಿದೆ. ರಾಜ್ಯದಲ್ಲಿರುವಂತಹ ವಿಶ್ವವಿದ್ಯಾಲಯಗಳನ್ನ ಕೇಸರಿಮಯಗೊಳಿಸಲು ಯತ್ನಿಸ್ತಾ ಇದ್ದಾರೆ ಅಂತ ಆರೋಪಿಸಿ ರಾಜ್ಯಪಾಲರ ವಿರುದ್ಧ ಎಸ್ಎಫ್ಐ ಕೆಲ ದಿನಗಳಿಂದ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.